ಹಲೋ ಗೈಸ್ ಇವತ್ತು ಈ ಫೈವ್ ಬೈ ಫೈವ್ ಕ್ಯೂಬ್ನ ಹೇಗೆ ಸಾಲ್ವ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಫೈವ್ ಬೈ ಫೈವ್ ಕ್ಯೂಬ್ ಸಾಲ್ವ್ ಮಾಡ್ಕೊಳ್ಳೋವಾಗ ಫಸ್ಟು ಸೆಂಟರ್ ಪೀಸಸ್ನ ಸೆಟ್ ಮಾಡ್ಕೊಳ್ಬೇಕು ಇಲ್ಲಿ ಸೆಂಟರ್ ಪೀಸ್ ಫೋರ್ ಬೈ ಫೋರ್ ಥರ ಬೇರೆ ಬೇರೆ ಕಡೆ ಶಿಫ್ಟ್ ಆಗ್ತಾ ಇರಲ್ಲ ಇಲ್ಲೇ ಫಿಕ್ಸ್ ಇರುತ್ತೆ ಅಂದರೆ ತ್ರೀ ಬೈ ತ್ರೀ ಅಲ್ಲಿ ಹೆಂಗಿರುತ್ತೋ ಅದೇ ಥರನೇ ಇರುತ್ತೆ ಆದರೆ ಫೋರ್ ಬೈ ಫೋರಲ್ಲಿ ನಿಮ್ಗೆ ಗೊತ್ತಿರ್ಬೋದು ಶಿಫ್ಟ್ ಆಗ್ತಾ ಇರುತ್ತೆ ಸೆಂಟರ್ ಪೀಸಸ್ನ ಎಲ್ಲಿ ಬೇಕಾದರೂ ಸೆಟ್ ಮಾಡ್ಕೊಳ್ಬೋದು ಆದರೆ ಇದರಲ್ಲಿ ಹಂಗಲ್ಲ ಇವಾಗ ವೈಟಿಂದ ಸ್ಟಾರ್ಟ್ ಮಾಡೋಣ ಇಲ್ಲಿ ವೈಟ್ ಒಂದು ಸೆಂಟರ್ ಪೀಸ್ ಇದೆ ಇಲ್ಲಿ ವೈಟ್ ಬಾರನ್ನ ಮಾಡ್ಕೊಳ್ಬೇಕು ವೈಟ್ ಬಾರನ್ನ ಯಾವ ಥರ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ ಇವಾಗ ಮಿಡಲಲ್ಲಿ ವೈಟ್ ಬಾರನ್ನು ಮಾಡ್ಕೊಳ್ತೀನಿ ಇಲ್ಲಿ ಎರಡು ಜಾಯಿನ್ ಆಗಿಬಿಟ್ಟಿದೆ ಇಲ್ಲೊಂದು ಹಾಕಿದ್ರೆ ಒಂದು ವೈಟ್ ಬಾರ್ ಆಗುತ್ತೆ ಇನ್ನೊಂದು ಎಲ್ಲಿದೆ ಅಂತ ನೋಡ್ಕೊಳ್ಳೋಣ ಇವಾಗ ಇಲ್ಲಿದೆ ಇದನ್ನು ಇಲ್ಲಿ ತೊಗೊಂಡು ಬಂದುಬಿಟ್ಟು ಮೇಲ್ಗಡೆ ಶಿಫ್ಟ್ ಮಾಡಿದ್ರೆ ಇದು ಮೇಲ್ಗಡೆ ಹೋಗುತ್ತೆ ಇದನ್ನು ಇವಾಗ ಇಲ್ಲಿ ತೊಗೊಂಡು ಬರಬೇಕು ಎರಡು ಸಲ ರೊಟೇಷನ್ ಮಾಡಿದ್ರೆ ಇಲ್ಲಿ ಬರುತ್ತೆ ಇದನ್ನು ಇವಾಗ ಇಲ್ಲಿ ಇನ್ಸರ್ಟ್ ಮಾಡಿದ್ರೆ ಇದು ವೈಟ್ ಬಾರ್ ಆಗುತ್ತೆ ಇಷ್ಟೇ ಮತ್ತು ಒಂದು ವಿಷಯ ಏನಂದರೆ ನೀವು ಈ ರೈಟ್ ಲೇಯರ್ನ ಅಥವಾ ಲೆಫ್ಟ್ ಲೇಯರ್ನ ಮೇಲೆ ಅಥವಾ ಕೆಳಗಡೆ ರೊಟೇಟ್ ಮಾಡೋವಾಗ ಈ ಎರಡು ಲೇಯರ್ನ ಒಟ್ಟಿಗೆ ತಿರುಗ್ಸಿದ್ರೆ ಏನು ಡಿಫ್ರೆನ್ಸ್ ಆಗೋಲ್ಲ ಈ ಮಿಡ್ ಲೇ ಮಿಡ್ಲ್ ಲೇಯರ್ ಮಾತ್ರ ತಿರುಗಿಸ್ಬೇಕು ಅಂತ ಏನಿಲ್ಲ ಈ ಎರಡು ಲೇಯರ್ನ ಒಟ್ಟಿಗೆ ತಿರುಗಿಸ್ಬೋದು ಏನು ಪ್ರಾಬ್ಲಮ್ ಆಗೋಲ್ಲ ಈ ಥರ ಈ ಥರ ಒಟ್ಟಿಗೆ ತಿರುಗಿಸ್ಬೋದು ಈ ಥರ ಮಿಡಲ್ ಲೇಯರ್ ಮಾತ್ರ ಹಿಂಗೆ ಅಂತ ಏನಿಲ್ಲ ಇವಾಗ ಇನ್ನೊಂದು ಬಾರನ ಮಾಡ್ಕೊಳ್ಳೋಣ ಇಲ್ಲಿ ಒಂದು ವೈಟ್ ಇದೆ ಆಮೇಲೆ ಇಲ್ಲೊಂದು ವೈಟ್ ಇದೆ ಇದನ್ನು ಈ ಕಡೆ ತಗೊಂಡು ಬರೋಣ ನಾನು ಎರಡು ಲೇಯರ್ನ ಒಟ್ಟಿಗೆ ರೊಟೇಷನ್ ಮಾಡ್ತೀನಿ ಇವಾಗ ಇದು ಇಲ್ಲಿ ಬಂದುಬಿಟ್ಟಿದೆ ಇಲ್ಲಿ ಮಿಡ್ಲ್ ಒಂದು ಹಾಕಿದ್ರೆ ಇದು ಫುಲ್ ಕಂಪ್ಲೀಟ್ ಆಗುತ್ತೆ ಮಿಡಲ್ ಪೀಸ್ ಇಲ್ಲಿದೆ ಇದನ್ನು ಇಲ್ಲಿ ಹಾಕಬೇಕು ಈ ಥರ ಮಿಡಲ್ ಪೀಸ್ ಕೆಳಗಡೆ ಇದ್ದರೆ ಫಸ್ಟ್ ಇದನ್ನು ಈ ಲೇಯರ್ಗೆ ತಗೊಂಡು ಬರಬೇಕು ಇಲ್ಲಿ ತೊಗೊಂಡು ಬರಬೇಕು ಅಂತ ಡೈರೆಕ್ಟಾಗಿ ಹಿಂಗೆ ಮಾಡಿದ್ರೆ ಇದು ಹಾಳಾಗುತ್ತೆ ಸೊ ಇದನ್ನು ಸಲ ಸೈಡ್ಗೆ ಇಟ್ಕೋಬೇಕು ಇವಾಗ ಇದು ಇಲ್ಲಿ ಬಂದುಬಿಟ್ಟಿದೆ ಈ ಕಡೆ ಮಾಡಿದ್ರೆ ಇದು ಜಾಯಿನ್ ಆಗಿಬಿಟ್ಟಿದೆ ಇದನ್ನು ಇಲ್ಲಿ ಮೇಲ್ಗಡೆ ಇನ್ಸರ್ಟ್ ಮಾಡಬೇಕು ಈ ಥರ ಇಟ್ಟು ಡೈರೆಕ್ಟಾಗಿ ಇನ್ಸರ್ಟ್ ಮಾಡಿದ್ರೆ ಇಲ್ಲಿ ಎರಡು ಬಾರ್ ಆಗಿಬಿಟ್ಟಿದೆ ಇನ್ನು ಲಾಸ್ಟ್ ಒಂದು ಮಾತ್ರ ಉಳಿದ್ಬಿಟ್ಟಿದೆ ಇಲ್ಲೊಂದಿದೆ ಇಲ್ಲೊಂದಿದೆ ಇವಾಗ ಎರಡು ಆಗಿಬಿಟ್ಟಿದೆ ಲಾಸ್ಟ್ ಒಂದು ಮಾತ್ರ ಬಾಕಿ ಇದೆ ಇವಾಗ ಕೆಳಗಡೆ ಸಿಕ್ಕಾಕೊಂಡ್ಬಿಟ್ಟಿದೆ ಇದನ್ನು ಈ ಥರ ಇಟ್ಕೊಂಡು ಇದನ್ನು ಈ ಥರ ಇಟ್ಕೊಂಡು ಇವಾಗ ಮೇಲ್ಗಡೆ ಮಾಡ್ತೀನಿ ಇದರಲ್ಲಿ ಯಾವುದನ್ನು ಇಟ್ಕೊಂಡಿಲ್ಲ ಯಾಕಂದರೆ ಇದನ್ನು ಮೇಲ್ಗಡೆ ಮಾಡಿಕೊಳ್ಬೇಕು ಆಮೇಲೆ ಇದನ್ನು ಈ ಕಡೆ ರೊಟೇಷನ್ ಮಾಡಿದ್ರೆ ಇಲ್ಲಿ ಬಾರ್ ಆಗುತ್ತೆ ಇಲ್ಲಿ ಮೇಲುಗಡೆ ಇನ್ಸರ್ಟ್ ಮಾಡಿದೆ ನೆಕ್ಸ್ಟ್ ಎಲ್ಲೋನ ಮಾಡ್ಕೊಳ್ಳೋಣ ಇಲ್ಲಿ ಆಲ್ರೆಡಿ ಎರಡಿದೆ ಈ ಥರ ಬಾರ್ ಆಗಿಬಿಟ್ಟಿದೆ ಆದರೆ ಇಲ್ಲಿ ವೈಟ್ ಆಚೆ ಬಂದುಬಿಟ್ಟಿದೆ ಸೊ ಇದನ್ನು ಯಾವುದಾದ್ರು ಒಂದು ಕಡೆ ಟರ್ನ್ ಮಾಡಿಕೊಂಡು ಈ ಥರ ರಿಟರ್ನ್ ಹಾಕ್ಬಿಡಿ ಇವಾಗ ವೈಟು ಸೇಫ್ ಆಗಿಬಿಟ್ಟಿದೆ ಈ ಎಲ್ಲೋನು ಸೇಫ್ ಆಗಿಬಿಟ್ಟಿದೆ ನೆಕ್ಸ್ಟ್ ಇವಾಗ ಬೇರೆ ಎಲ್ಲವನ್ನ ಹುಡ್ಕೊಂಡೋಣ ಇಲ್ಲೊಂದು ಸಿಂಗಲ್ ಪೀಸ್ ಇದೆ ಇಲ್ಲಿ ಡಬಲ್ ಇದೆ ಇದು ಮೇಲ್ಗಡೆ ಇದೆ ಅಂದರೆ ಈ ಮೇಲ್ಗಡೆ ಇದನ್ನು ನಾನು ಇಟ್ಕೋತೀನಿ ಈ ಪೀಸನ್ನು ಇಲ್ಲಿ ತೊಗೊಂಡು ಬರಬೇಕು ಈ ಪೀಸನ್ನ ಇಲ್ಲಿ ಇಟ್ಕೋಬೇಕು ಇಲ್ಲೇ ಇದ್ದರೆ ಈ ಪೀಸ್ ಇಲ್ಲಿ ಬರುತ್ತೆ ಸೊ ಈ ಪೀಸನ್ನು ಇಲ್ಲಿಟ್ಕೊಂಡ್ರೆ ಕರೆಕ್ಟ್ ಆಗುತ್ತೆ ಇವಾಗ ಇದನ್ನು ಮೇಲ್ಗಡೆ ಇನ್ಸರ್ಟ್ ಮಾಡಬೇಕು ಈ ಥರ ಮೇಲ್ಗಡೆ ಮಾಡಿ ಎರಡು ರೊಟೇಷನ್ ಮಾಡಿ ಕೆಳಗಡೆ ಇಲ್ಲಿ ಮಿಡಲಲ್ಲಿ ಒಂದು ಪೀಸ್ ಇದೆ ಇಲ್ಲಿ ಒಂದು ಪೀಸ್ ಇದೆ ಇದು ಇದು ಜಾಯಿನ್ ಮಾಡಬೇಕು ಅಂದರೆ ಹೆಂಗೆ ಮಾಡಿದ್ರೆ ಆಗಲ್ಲ ಸೊ ಇದನ್ನು ಎರಡು ರೊಟೇಷನ್ ಮಾಡ್ತೀನಿ ಆಮೇಲೆ ಇದನ್ನು ಈ ಕಡೆ ತರ್ತೀನಿ ಇವಾಗ ಇದೆರಡು ಜಾಯಿನ್ ಆಗಿಬಿಟ್ಟಿದೆ ಇವಾಗ ಇಲ್ಲೊಂದು ಸೆಂಟರ್ ಇದೆ ಇದು ಜಾಯಿನ್ ಆಗ್ತಿಲ್ಲ ಸೊ ಇದನ್ನು ಈ ಕಡೆ ಇಲ್ಲಿ ತಂದು ಇಟ್ಕೊಂಡಿದ್ದೀನಿ ಇಲ್ಲಿತ್ತು ಹಿಂಗೆ ಮಾಡಿದ್ರೆ ಜಾಯ್ನ್ ಆಗಲ್ಲ ಸೊ ಇದನ್ನು ಈ ಥರ ಇಲ್ಲಿಟ್ಕೊಂಡಿದ್ದೀನಿ ಇವಾಗ ಇಲ್ಲಿ ಒಂದು ಬಾರ್ ಕ್ರಿಯೇಟ್ ಆಗಿಬಿಟ್ಟಿದೆ ಇವಾಗ ಇದನ್ನು ಮೇಲ್ಗಡೆ ಇಲ್ಲಿ ಇನ್ಸರ್ಟ್ ಮಾಡಬೇಕು ಅಂದರೆ ಈ ಥರ ಎಲ್ಲೋ ಬಾರ್ ಕ್ರಿಯೇಟ್ ಆಗಿದೆ ಅಲ್ವಾ ಅದ್ರ ಕೆಳಗಡೆನೇ ಇಟ್ಕೋಬೇಕು ಅದ್ರ ಬದಲಾಗಿ ಈ ಥರ ಇಟ್ಕೋಬಾರ್ದು ಇಲ್ಲಿ ಖಾಲಿ ಜಾಗ ಇದೆ ಅಂತ ಅದ್ರ ಕೆಳಗಡೆ ಇಟ್ಕೋಬಾರ್ದು ಇವಾಗ ಇದೆ ಅಲ್ಲ ಇದೇ ಥರನೇ ಇಟ್ಕೋಬೇಕು ಒಂದು ಸಲ ಮೇಲ್ಗಡೆ ಆಮೇಲೆ ಎರಡು ಸಲ ರೊಟೇಷನ್ ಕೆಳಗಡೆ ಇವಾಗ ಇಲ್ಲಿ ಮತ್ತೆ ಇಲ್ಲಿ ಸೆಂಟರ್ ಪೀಸ್ ಆಗಿಬಿಟ್ಟಿದೆ ನೆಕ್ಸ್ಟ್ ಬೇರೆ ಸೆಂಟರ್ನ ನೋಡೋಣ ಇಲ್ಲಿ ಬ್ಲೂ ಆಗಿಬಿಟ್ಟಿದೆ ಇಲ್ಲಿ ಬ್ಲೂ ಇದೆ ಇಲ್ಲಿ ಬ್ಲೂ ಎರಡು ಆಗಿಬಿಟ್ಟಿದೆ ಇದನ್ನು ಈ ಥರ ಇಟ್ಕೋತೀನಿ ಆಮೇಲೆ ಇದನ್ನು ಜಾಯಿನ್ ಮಾಡಿದ್ರೆ ಇಲ್ಲಿ ಒಂದು ಬಾರ್ ಕ್ರಿಯೇಟ್ ಆಗಿಬಿಟ್ಟಿದೆ ಇದನ್ನು ಇಲ್ಲಿ ಇನ್ಸರ್ಟ್ ಮಾಡ್ಕೊಳ್ಳೋಣ ಇದನ್ನು ಈ ಕಡೆ ಮಾಡಿಕೊಂಡ್ರೆ ಇದನ್ನು ಇಲ್ಲಿ ಇನ್ಸರ್ಟ್ ಮಾಡ್ಬೋದು ಇವಾಗ ಎರಡು ಆಗಿಬಿಟ್ಟಿದೆ ಇನ್ನೊಂದು ಇಲ್ಲಿದೆ ಇದು ಇಲ್ಲಿದ್ದರೆ ಇಲ್ಲಿ ಜಾಯಿನ್ ಮಾಡ್ಬೋದು ನೋಡಿ ಇಲ್ಲಿದ್ರೆ ಇಲ್ಲಿ ಬರುತ್ತೆ ಇಲ್ಲಿದ್ರೆ ಮಾತ್ರ ಇಲ್ಲಿ ಬರುತ್ತೆ ಸೊ ಇದನ್ನು ಈ ಥರ ರೊಟೇಷನ್ ಮಾಡ್ಕೋಬೇಕು ಈ ಥರ ಈ ಕಡೆ ಇಲ್ಲಿ ತೊಗೊಂಡು ಬಂದಿದ್ದೀವಿ ಇದನ್ನು ಈಗ ಡೈರೆಕ್ಟಾಗಿ ಇಲ್ಲಿ ಇನ್ಸರ್ಟ್ ಮಾಡ್ಬೋದು ಈ ಥರ ಮಾಡಿ ಇದನ್ನು ಇನ್ನೊಂದು ಸಲ ಈ ರೊಟೇಷನ್ ಮಾಡಿ ಈ ಕಡೆ ಹಾಕಬೇಕು ಇಲ್ಲಾಂದರೆ ಈ ಬ್ಲೂ ಬೇರೆ ಕಡೆ ಹೋಗುತ್ತೆ ಇಲ್ಲಿ ಎರಡು ಬಾರ್ ಆಗಿಬಿಟ್ಟಿದೆ ಇಲ್ಲಿ ಮೂರನೇದು ಆಗಿದೆ ಇದನ್ನು ಡೈರೆಕ್ಟಾಗಿ ಇನ್ಸರ್ಟ್ ಮಾಡ್ತೀನಿ ನೆಕ್ಸ್ಟ್ ಗ್ರೀನ್ ಮಾಡೋಣ ಗ್ರೀನ್ ಒಂದು ಬಾರ್ ಆಗ್ಬಿಟ್ಟಿದೆ ಇದೇ ಥರ ಒಂದೊಂದನ್ನೇ ಮಾಡ್ಕೊಳ್ತಾ ಹೋಗಬೇಕು ಇವಾಗ ಏನಾಗ್ಬಿಟ್ಟಿದೆ ಅಂದರೆ ಈ ರೆಡ್ ಈ ಕಡೆ ಬರಬೇಕು ಈ ಗ್ರೀನ್ ಆ ಕಡೆ ಹೋಗಬೇಕು ಆ ಕಡೆ ಈ ಕಡೆ ಫ್ಲಿಪ್ ಆಗಿಬಿಟ್ಟಿದೆ ಇದನ್ನ ಆ ಕಡೆ ಈ ಕಡೆ ಮಾಡೋದು ತುಂಬ ಈಸಿ ಇದೆ ನಿಮ್ಗೆ ಗೊತ್ತಾಗುತ್ತೆ ಇವಾಗ ನಾನು ಮಾಡಿ ತೋರಿಸ್ತೀನಿ ನೋಡಿ ಈ ರೈಟ್ ಲೇಯರ್ ಮೇಲ್ಗಡೆ ಮಾಡಿ ಟಾಪ್ ಲೇಯರ್ ಈ ಕಡೆ ಲೆಫ್ಟ್ ಲೇಯರ್ ಮೇಲ್ಗಡೆ ಮಾಡಿ ಟಾಪ್ ಲೇಯರ್ ಈ ಕಡೆ ರೈಟ್ ಲೇಯರ್ ಕೆಳಗಡೆ ಮಾಡಿ ಟಾಪ್ ಲೇಯರ್ ಈ ಕಡೆ ಲೆಫ್ಟ್ ಲೇಯರ್ ಕೆಳಗಡೆ ಮಾಡಿ ಟಾಪ್ ಲೇಯರ್ ಈ ಕಡೆ ನೋಡಿ ಆವಾಗ ಈ ರೆಡ್ ಮತ್ತು ಗ್ರೀನ್ ಆ ಕಡೆ ಈ ಕಡೆ ಆಗಿತ್ತು ಇವಾಗ ಕರೆಕ್ಟ್ ಆಗಿಬಿಟ್ಟಿದೆ ಈ ಫೈವ್ ಬೈ ಫೈವ್ ಕ್ಯೂಬ್ನ ಫಸ್ಟ್ ಸ್ಟೆಪ್ ಅಂದರೆ ಇದೇ ಈ ಸೆಂಟರ್ ಪೀಸಸ್ನ ಸೆಟ್ ಮಾಡ್ಕೊಳ್ಬೇಕು ಇವಾಗ ನಮ್ಮ ಕ್ಯೂಬ್ನ ಸೆಂಟರ್ಸ್ ಎಲ್ಲ ಆಗಿಬಿಟ್ಟಿದೆ ಇಷ್ಟಾದಮೇಲೆ ನಮ್ಮ ಕ್ಯೂಬ್ ಆಲ್ಮೋಸ್ಟ್ ಸಾಲ್ವ್ ಆದಂಗೆ ಇದಾದ ಮೇಲೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಬೇಕು ಅಂತ ಹೇಳ್ತೀನಿ ತುಂಬಾ ಈಸಿ ಇದೆ ಈ ತರ ಪೇರ್ ಮಾಡ್ಕೊಳ್ಬೇಕು ಫೋರ್ ಬೈ ಫೋರ್ ಅಲ್ಲಿ ಮಾಡ್ತಿದ್ರಲ್ಲ ಅದೇ ತರ ಫೋರ್ ಬೈ ಫೋರ್ ಕ್ಯೂಬ್ ಅಲ್ಲಿ ಎರಡು ಅಡ್ಜಸ್ಟ್ ಇರ್ತಾ ಇತ್ತು ಆದರೆ ಇಲ್ಲಿ ಮೂರ್ ಇರುತ್ತೆ ಅಂದ್ರೆ ನೀವು ನೋಡ್ಬೋದು ಇಲ್ಲಿ ಎರಡು ಇದೆ ಇನ್ನೊಂದು ಆ್ಯಡ್ ಮಾಡಿದ್ರೆ ಮೂರ್ ಆಗುತ್ತೆ ಅದನ್ನ ಹೇಗೆ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಇದ್ರಲ್ಲಿ ಏನಾದ್ರೂ ಡೌಟ್ಸ್ ಇದ್ರೆ ರಿಪೀಟ್ ರಿಪೀಟ್ ಆಗಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಅವಾಗ್ಲೂ ಡೌಟ್ಸ್ ಕ್ಲಿಯರ್ ಆಗಿಲ್ಲ ಅಂದ್ರೆ ಕಮೆಂಟ್ ಮೂಲಕ ತಿಳಿಸಿ ನಾನು ನಿಮ್ ನ ಪಕ್ಕ ಕ್ಲಿಯರ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಟಾಟಾ ಬಾಯ್